ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರೇಮ್ ನಗರ್ ರಸ್ತೆಯ ಒಳಚರಂಡಿ ಮೇಲ್ಮೊಲಗಳ ದುಸ್ಥಿತಿಯನ್ನು ಕೇಳುವವರೇ ಇಲ್ಲ. ಚಿಂತಾಮಣಿ ನಗರದ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯ ಪ್ರೇಮ್ ನಗರ್ ಮುಖ್ಯ ರಸ್ತೆಯಲ್ಲಿರುವ ನಳಂದ ಶಾಲಾ ಮುಂಭಾಗದಲ್ಲಿ ಕಳೆದೆರಡು ದಿನಗಳಿಂದ ಒಳಚರಂಡಿಯ ಕಲುಷಿತ ನೀರು ಮ್ಯಾನ್ವಲ್ ಮೂಲಕ ಹೊರಬಂದು ದುರ್ನಾತದ ವಾಸನೆ ಬೀರುತ್ತಿದ್ದು ಶಾಲಾ ಮಕ್ಕಳು ಸೇರಿದಂತೆ ಮುಖ್ಯ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಮತ್ತು ಸಾರ್ವಜನಿಕರು ವಾಸನೆಗೆ ಪರದಾಡುವಂತಾಗಿದೆ. ಒಳಚರಂಡಿಯ ಕಲುಷಿತ ನೀರು ರಸ್ತೆಯ ಮೂಲಕ ಚರಂಡಿಗೆ ಸೇರಿಕೊಂಡ ಪರಿಣಾಮ ಚರಂಡಿಯಲ್ಲೂ ಸಹ ಮುಂದೆ ನೀರು ಹರಿಯದೆ ಅಲ್ಲಿಯೇ ನಿಂತಿರುವುದರಿಂದ ಶಾಲಾ ಮಕ್ಕಳು, ಅಂಗಡಿ ಮಾಲೀಕರು, ಮನೆಯ ನಿವಾಸಿಗಳು ದುರ್ನಾತದ ವಾಸನೆಗೆ ತತ್ತರ ಹೋಗಿದ್ದಾರೆ. ಒಳಚರಂಡಿಯ ನೀರು ಸರಾಗವಾಗಿ ಹರಿಯುವಂತೆ ಮಾಡಲು ಅಲ್ಲಿನ ಜನತೆ ನಗರಸಭೆಗೆ ಆಗ್ರಹಿಸಿದರೂ ಇದುವರೆಗೂ ಮುಂದಾಗಿಲ್ಲ ಎಂಬ ಆರೋಪ ಸಹ ಕೇಳಿಬರುತ್ತಿದೆ. ನಗರದ ಹಲವಾರು ಬಡಾವಣೆಯಲ್ಲಿ ಇದೇ ರೀತಿ ಅಶುಚಿತ್ವ ತಾಂಡವಾಡುತ್ತಿದ್ದು ಅಂತಹ ಸ್ಥಳಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಮುನ್ನ ಚುನಾಯಿತ ಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಗರಸಭೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಶುಚಿತ್ವಕ್ಕೆ ಎಂದು ಮುಂದಾಗುತ್ತಾರೆ ಎಂಬುದನ್ನು ಸಾರ್ವಜನಿಕರು ಕಾದು ನೋಡುತ್ತಿದ್ದಾರೆ.